ಮೇಲೆ ಯಾರು ಫೋನ್ ಮಾಡ್ತಾರೆ? ನಮಸ್ಕಾರ ಸರ್. ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಿದ್ದೀರಾ ಅಂದರೆ ಯಾವುದೋ ಜಬರ್ದಸ್ತ್ ನ್ಯೂಸೇ ಇರಬೇಕು. ಹೌದು ಸರ್, ನಮ್ಮ ಹುಡುಗರು ಹಗಲು ರಾತ್ರಿ ನಿಮ್ಮ ಕೆಲಸದಲ್ಲೇ ಮುಳುಗೋಗಿದ್ದಾರೆ ಸರ್. ನೀವು ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಿದ್ದೀರಾ ಅಂದರೆ ನನಗೋಸ್ಕರ ನೀವು ನಾನು ಹೇಳಿದ ವಿಷಯದಲ್ಲಿ ಎಷ್ಟು ಇಂಟ್ರೆಸ್ಟ್ ತೋರಿಸಿದ್ರೆ ಅಂತ ಗೊತ್ತಾಗುತ್ತೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ಸ್ ಆಮೇಲೆ ಹೇಳಿ ರಾಜೇಂದ್ರ ಸರ್, ಮೊದಲು ಆ ಶಕ್ತಿ ಅನ್ನೋರು ಡೇಟ್ ಆಫ್ ಬರ್ತ್ ಏನಾದರೂ ಇದ್ರೆ ಕೊಡಿ. ಯಾಕೆ ಸರ್? ನೀವು ಡೇಟ್ ಆಫ್ ಬರ್ತ್ ಕೊಟ್ಟರೆ ಅದನ್ನ ಇಟ್ಕೊಂಡು ಕಲ್ಲೂರು ಗ್ರಾಮ ಪಂಚಾಯತಿಲಿ ಅವ್ಳ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೊಬೋದು ಸರ್. ಕಲೆಕ್ಟ್ ಮಾಡಿ ನೋಡಿ ಚಂದ್ರು ಸರ್, ಒಂದು ವೇಳೆ ಆ ಶಕ್ತಿಯನ್ನೋಳು ಏನಾದರೂ ಬದುಕಿದ್ರೆ ಯಾವುದಾದ್ರೂ ಸ್ಕೂಲ್ಗಾದರೂ ಸೇರಿರ್ಬೇಕಲ್ವಾ? ಎಜುಕೇಷನ್ ಅಂತ ಏನಾದರೂ ಮಾಡಿರ್ಬೇಕಲ್ವಾ? 100% ಅವಳು ಚೆನ್ನಾಗೇ ಓದಿದ್ದಾಳೆ ಸರ್, ತುಂಬ ಬ್ರಿಲಿಯಂಟ್. ಇಲ್ಲದೆ ಹೋಗಿದ್ರೆ ಸೂರ್ಯಕಾಂತನ್ನು ಅಷ್ಟು ಸುಲಭವಾಗಿ ಬಿಡಿಸ್ಕೊಂಬರಕ್ಕಾಗ್ತಿತ್ತ? ಅದಕ್ಕೆ ಸರ್, ನಾವು ಅವಳು ಡೇಟ್ ಆಫ್ ಬರ್ತು, ಏಜ್ ಆಧಾರದ ಮೇಲೆ ಯಾವ ವರ್ಷದಲ್ಲಿ ಸ್ಕೂಲಿಗೆ ಸೇರಿದ್ದಾಳೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಅವಳು ಮೂಲ ಹುಡುಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೂಪರ್ ಸರ್, ನನ್ನ ಬ್ರೀಫ್ ಕೇಸಲ್ಲಿ ಎಲ್ಲ ಡೀಟೇಲ್ಸು ಇದೆ. ಇನ್ನು 5 ನಿಮಿಷ ನಿಮಗೆ SMS ಮಾಡ್ತೀನಿ ನಾನು. ಅದನ್ನು ಕಳಿಸಿ ಸರ್, ನಿಮ್ಗೆ ಶಕ್ತಿ ಬಗ್ಗೆ ನಾಳೆ ಒಳಗಡೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದ್ಭುತ ಸರ್, ಸೂಪರ್. ಅದಕ್ಕೋಸ್ಕರ ನಾನು ನಿಮ್ಗೆ ತುಂಬ ನಂಬೋದು. ಈ ಎಲ್ಲ ಕೆಲಸಗಳು ನಂಬಿಕೆ ಮೇಲೆ ಅಲ್ವಾ ಸರ್ ನಡೆಯೋದು? ಅಫ್ಕೋರ್ಸ್. ಸರಿ ಸರ್, ನಾಳೆ ನಿಮಗೆ ಫೋನ್ ಮಾಡಿ ಆ ಶಕ್ತಿದು ಫುಲ್ಲು ಜಾತಕ ಕೊಡ್ತೀನಿ. ಓಕೆನಾ? ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ಆಯ್ತು, ಟೈಮ್ ಆಗಿದೆ, ಮಲ್ಕೊಳ್ಳಿ. ಗುಡ್ ನೈಟ್. ಓಕೆ ಸರ್, ಗುಡ್ ನೈಟ್. ಥ್ಯಾಂಕ್ ಯು. ಒಂದು ಇನ್ಫಾರ್ಮೇಶನ್ ಸಿಕ್ಬಿಟ್ರೆ ಸಾಕು, ಹಾಗೆ ಜಮ್ಮಾಯಿಸ್ಬಿಡೋದೆ. ಏನಕ್ಕ ನಿಮ್ ಮಾತಿನ ಅರ್ಥ? ಶಾಂತಿ ಸತ್ತೋಗಿದಾಳ? ಹೇಗ್ ಸತ್ತೋದ್ಲಕ್ಕ? ಅದು ಅಕ್ಕ, ನನ್ನ ಮೈಯೆಲ್ಲ ಬೆವ್ತೋಗ್ತಾ ಇದೆ. ಶಾಂತಿಗೆ ಏನಾಯ್ತು, ಹೇಗ್ ಸತ್ತೋದ್ಲು ಅಂತ ಹೇಳಕ್ಕ?